ನೀಡ್ಸಪ್ಪ ಹೋಗ್ಲಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ವಿಗಾರ್ಡ್ ಬ್ರ್ಯಾಂಡ್ನ ಒಂದು ಹೊಸ ಫ್ಯಾನ್ ಇರುವಂಥದ್ದು ಹೌದು ಇವತ್ತು ಬೇಸಿಗೆ ಟೈಮಲ್ಲಿ ನೀವೇನಾದರೂ ನಿಮ್ಮ ಮನೆಗೆ ಒಂದು ಸೂಪರ್ ಕ್ವಾಲಿಟಿ ಇರ್ತಕ್ಕಂಥ ರಿಮೋಟ್ ಕಂಟ್ರೋಲ್ ಇರ್ತಕ್ಕಂಥ ಫ್ಯಾನ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಇವತ್ತು ನಾವು ವಿಗಾರ್ಡ್ ಬ್ರ್ಯಾಂಡ್ನ ಇನ್ಸೈಡ್ ಜಿ ಎನ್ನುವಂಥ ಫ್ಯಾನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಈ ಫ್ಯಾನಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಏನು ಕಾಸ್ಟ್ ಆಗುತ್ತೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಇದನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ವರ್ಗ ನೋಡಿ ಈ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲ್ಗಡೆ ಎಲ್ಲಾ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ತಿಳಿಸ್ತಾ ಹೋಗ್ತೀನಿ ನೋಡ್ತಾ ಇದ್ರ ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ವಿಗಾರ್ಡ್ ಅಂತ ಬ್ರಾಂಡಿಂಗ್ ಮಾಡಿದ್ರೆ ಮತ್ತೊಂದು ಭಾಗದಲ್ಲಿ ಫ್ಯಾನ್ ಇಮೇಜ್ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಹೌದು ಹೈ ಸ್ಪೀಡ್ ತ್ರೀ ಸೆವೆಂಟಿ ಆರ್ ಪಿ ಎಂ ಸ್ಪೀಡ್ ಅಲ್ಲಿ ಒಂದು ಫ್ಯಾನ್ ರನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ರಿಮೋಟ್ ಕಂಟ್ರೋಲ್ ಒಂದಿಗೆ ಫ್ಯಾನ್ ಬರ್ತಾ ಇರುವಂತಹ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಬೈಂಡಿಂಗ್ ಸುಪೀರಿಯರ್ ಇರತಕ್ಕಂತ ಫ್ಯಾನ್ ಇದು ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರ ಇದರ ಒಂದು ಮಾಡಲ್ ನೇಮ್ ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಇನ್ಸೈಟ್ ಜಿ ಅಂತ ಬ್ರಿಂಗ್ ಹೋಮ್ ಅನ್ ಎನರ್ಜಿ ಎಫಿಷಿಯಂಟ್ ಟುಮಾರೋ ಅಂತ ಹೇಳ್ತಾ ಇದ್ದಾರೆ ಹೌದು ಫೈವ್ ಸ್ಟಾರ್ ರೇಟಿಂಗ್ ಇರತಕ್ಕಂಥ ಬಿಎಲ್ ಡಿ ಸಿ ಫ್ಯಾನ್ ತರ್ಟಿ ಫೈವ್ಸ್ ಮೋಟರ್ ಕೊಟ್ಟಿರುವಂತದ್ದು ಐದು ವರ್ಷಗಳ ಕಾಲ ವಾರಂಟಿ ಬರ್ತಾ ಇದೆ ಡಸ್ಟ್ ರಿಪೆಲೆಂಟ್ ಟೆಕ್ನಾಲಜಿ ಫ್ಯಾನ್ ವಿಶೇಷ ಅಂತ ಹೇಳ್ಬಹುದು ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಎಲ್ಲಾ ಮೇನ್ ಫೀಚರ್ನ ತುಂಬಾ ನೀಟಾಗಿ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಆಮೇಲೆ ಫೈವ್ ಸ್ಟಾರ್ ರೇಟಿಂಗ್ ಇರತಕ್ಕಂಥ ಫ್ಯಾನ್ ಅಂತ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಬಾಕ್ಸ್ ನ ಇನ್ನೊಂದು ಭಾಗದಲ್ಲಿ ಕಲರ್ ವೇರಿಯಂಟ್ ಬಗ್ಗೆ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿರುವಂತದ್ದು ಹೌದು ಹನ್ನೆರಡು ಕಲರ್ ವೇರಿಯಂಟ್ ನಲ್ಲಿ ಈ ಫ್ಯಾನ್ ನಮಗೆ ಸಿಗ್ತಾ ಇದೆ ಓಕೆ ಈಗ ನ ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರೆ ತುಂಬ ನೀಟಾಗಿ ಮತ್ತು ಸೇಫ್ ಆಗಿ ಫ್ಯಾನ್ ನ ಪ್ಯಾಕ್ ಮಾಡಿ ಕಳಿಸಿರುವಂಥದ್ದು ಒಂದು ಬಾಕ್ಸ್ನಲ್ಲಿ ಯೂಸರ್ ಮ್ಯಾನುವಲ್ ಒಂದಿಗೆ ಫ್ಯಾನ್ ನ ಒಂದು ನ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನೊಂದು ಬಾಕ್ಸ್ ನಲ್ಲಿ ನೋಡ್ತಾ ಇದ್ರೆ ಟಾಪ್ ಮತ್ತು ಬಾಟಮ್ ಕ್ಯಾನೋಪೈ ಕೊಟ್ಟಿರುವಂಥದ್ದು ಡೌನ್ ರೋಡ್ ಕವರ್ನ ಇಲ್ಲಿ ಕೊಟ್ಟಿದ್ದಾರೆ ಶಾಕಲ್ ಸೈಟ್ ಕೊಟ್ಟಿರುವಂಥದ್ದು ಸೇಫ್ಟಿ ರೋಪ್ ರೋಪ್ ಕೊಟ್ಟಿದ್ದಾರೆ ಆಮೇಲೆ ರಿಮೋಟ್ ಕಂಟ್ರೋಲ್ ಇಲ್ಲಿ ಕೊಟ್ಟಿರುವಂಥದ್ದು ಜೊತೆಗೆ ಎರಡು ಸೆಲ್ಸ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ನೋಡ್ತಾ ಇದ್ರೆ ಕೊನೆಯದಾಗಿ ಮೂರು ಸೂಪರ್ ಆಗಿರತಕ್ಕಂಥ ಒಂದು ನ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಇನ್ನು ಇನ್ಸ್ಟಾಲೇಷನ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ದರೆ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಒಂದು ಕ್ಯೂ ಆರ್ ಕೋಡ್ ನೀವು ಜಸ್ಟ್ ಫೋನಲ್ಲಿ ಸ್ಕ್ಯಾನ್ ಮಾಡಿದ್ರಿ ಅಂತಂದರೆ ಇನ್ಸ್ಟಾಲೇಷನ್ ವಿಡಿಯೋ ನಿಮಗೆ ಸಿಗುತ್ತೆ ಈಸಿಯಾಗಿ ಮತ್ತು ಆಗಿ ಸ್ವತಃ ನೀವೇ ಇನ್ಸ್ಟಾಲೇಷನ್ ಮಾಡ್ಕೋಬೋದು ಇವನ್ ನಾನು ಸಹಿತ ನಮ್ಮ ಮನೆಯಲ್ಲಿ ಇದನ್ನ ನಾನೇ ಇನ್ಸ್ಟಾಲೇಷನ್ ಮಾಡ್ಕೊಂಡೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗಿ ಇನ್ಸ್ಟಾಲೇಷನ್ ಮುಗಿದು ಹೋಗುತ್ತೆ ಸೊ ನೋಡ್ತಾ ಇದ್ದರೆ ಫೈನಲ್ ಆಗಿ ಫ್ಯಾನ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಇನ್ನು ಮೇನ್ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಈ ಫ್ಯಾನಲ್ಲಿ ಕಂಪ್ಲೀಟಾಗಿ ಒಂದು ರಿಮೋಟ್ ಕಂಟ್ರೋಲ್ನ ಕೊಟ್ಟಿರುವಂಥದ್ದು ಹೌದು ನೀವು ಬೆಡ್ರೂಮಲ್ಲಿ ಮಲಗಿದಾಗ ಕಿಚನಲ್ಲಿರುವಾಗ ಹಾಲಲ್ಲಿರುವಾಗ ಜಸ್ಟ್ ಒಂದು ರಿಮೋಟ್ ಮೂಲಕನೇ ಒಂದು ಫ್ಯಾನ್ ನೀವು ಕಂಟ್ರೋಲ್ ಮಾಡಬಹುದು ಸೊ ನೋಡ್ತಾ ಇದ್ರೆ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದರೆ ಅಂತಂದರೆ ಫ್ಯಾನ್ ಆನ್ ಆಗುತ್ತೆ ಮತ್ತೆ ಬಟನ್ ಪ್ರೆಸ್ ಮಾಡಿದರೆ ಆಫ್ ಆಗುತ್ತೆ ನಿಮ್ಗೆ ಐದು ಸ್ಪೀಡ್ ಮೋಡನ್ನು ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಅದರಲ್ಲೂ ವಿಶೇಷವಾಗಿ ಮೂರು ಮೇನ್ ಆಗಿ ಒಂದು ಮೋಡ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಜಸ್ಟ್ ನೀವು ಬೂಸ್ಟ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಹೈಯೆಸ್ಟ್ ಆರ್ ಪಿ ಎಮ್ ಸ್ಪೀಡಿನಲ್ಲಿ ಫ್ಯಾನ್ ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವನ್ ನಿಮ್ಗೆ ಅಲ್ಲಿ ಒಂದು ಎಲ್ ಇ ಡಿ ಒಂದು ಲೈಟ್ ಇಂಡಿಕೇಶನ್ ಸಹಿತ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಆಮೇಲೆ ನೀವು ಜಸ್ಟ್ ಬ್ರೀಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದು ಫೀಲ್ ಫೀಲಲ್ಲಿ ಫ್ಯಾನ್ ರನ್ ಆಗುತ್ತೆ ಒಂದು ಒಳ್ಳೆಯ ಗಾಳಿ ನೀವು ಇಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಸ್ಲೀವ್ ಸ್ಲೀಪ್ ಮೋಡ್ ಅಂತ ಇದೆಯಲ್ಲ ಸೊ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ನೀವು ಮಲಗುವ ಮಲಗುವಾಗ ಟೂ ಅವರು ಫೋರ್ ಅವರ್ ಏಯ್ಟ್ ಅವರ್ಗೆ ನೀವು ಜಸ್ಟ್ ಸೆಟ್ ಮಾಡಿ ಮಲ್ಕೊಂಡ್ರಿ ಅಂತಂದ್ರೆ ಸೊ ಒಂದು ಆ ಟೈಮ್ಗೆ ಫ್ಯಾನ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಈ ಒಂದು ಸ್ಪೀ ಸ್ಲೀಪ್ ಮೋಡಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಮತ್ತೆ ಅವೈಲೇಬಲ್ ಇರುತ್ತೆ ಸೊ ಒಂದು ಸ್ಟ್ಯಾಂಡರ್ಡ್ ಮತ್ತು ಇನ್ನೊಂದು ಕಸ್ಟಮ್ ಮೋಡ್ ಅಂತ ಸೊ ಸ್ಟ್ಯಾಂಡರ್ಡ್ ಮೋಡಲ್ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಏಟ್ ಅವರ್ಗೆ ನೀವು ಸ್ಲೀಪ್ ಮಾಡ್ನ ಸೆಟ್ ಮಾಡಿದ್ರಿ ಅಂತಂದರೆ ಒಂದು ಎಂಟು ಗಂಟೆಗಳಲ್ಲಿ ಇಂದು ಫ್ಯಾನ್ ಸ್ಪೀಡ್ ಏನಿದೆ ಅದು ಕಂಪ್ಲೀಟಾಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಫೈನಲ್ ಆಗಿ ಸೆಕೆಂಡ್ ಸ್ಪೀಡ್ಗೆ ಅದು ಬಂದು ನಿಂತ್ಕೊಳ್ಳುತ್ತೆ ಬಟ್ ಕಸ್ಟಮ್ ಮೋಡಲ್ ಹಾಗಾಗಲ್ಲ ಸೊ ನೀವು ಯಾವ ಸ್ಪೀಡಲ್ಲಿ ಫ್ಯಾನ್ ರನ್ ಮಾಡ್ತಾ ಇರ್ತಿರಲ್ಲ ಸೊ ಎಂಡ್ ಟೈಮಲ್ಲಿ ಸಹಿತ ಅದೇ ಸ್ಪೀಡಲ್ಲಿ ಫ್ಯಾನ್ ರನ್ ಆಗಿ ಅದು ಅಲ್ಲಿ ಆಫ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದರಲ್ಲಿ ಇನ್ನೊಂದು ಬೆಸ್ಟ್ ಆಪ್ಷನ್ ಏನು ಗೊತ್ತಾ ರಿವರ್ಸ್ ಮೋಡ್ ಅಂತ ಸೊ ನಿಮ್ಗೆ ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ ಏನು ಬರೋ ಫ್ಯಾನ್ ಏನಾದರೂ ರಿವರ್ಸ್ ಮೋಡಲ್ಲಿ ತಿರುಗುತ್ತಾ ಅಂತ ನೀವು ಕೇಳ್ಬೋದು ಹೌದು ಈ ಒಂದು ಫ್ಯಾನಲ್ಲಿ ಒಂದು ವಿಶೇಷವಾದ ಫೀಚರ್ನ ಕೊಟ್ಟಿದ್ದಾರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಐತೆ ಒಂದು ಫ್ಯಾನ್ ರನ್ ಆಗುತ್ತೆ ಜಸ್ಟ್ ನೀವು ರಿವರ್ಸ್ ಮೋಡನ್ನ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಫ್ಯಾನ್ ಏನಾಗುತ್ತೆ ಸ್ಟಾಪ್ ಆಗಿಬಿಟ್ಟು ನಿಧಾನಕ್ಕೆ ಮತ್ತೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೋಟೇಟ್ ಆಗೋ ಸ್ಟಾರ್ಟ್ ಆಗುತ್ತೆ ಸೊ ಇದರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು ಸೊ ಇವಾಗ ರೂಮ್ ತುಂಬ ಹೀಟ್ ಆಗಿರುತ್ತೆ ಆವಾಗ ಇದೇನು ಮಾಡುತ್ತೆ ಆ್ಯಂಟಿ ಕ್ಲಾಕೋಸ್ ಡೈರೆಕ್ಷನಲ್ಲಿ ಫ್ಯಾನ್ ತಿರುಗೋದ್ರಿಂದ ಕರೆಕ್ಟಾಗಿ ಹೀಟ್ ಹೀಟ್ನ ಸರ್ಕ್ಯುಲೇಟ್ ಮಾಡುತ್ತೆ ಅವಾಗ ರೂಮ್ ಕಂಪ್ಲೀಟಾಗಿ ಒಂದು ಕೂಲ್ ಆಗುತ್ತೆ ಅಂತ ಹೇಳಬಹುದು ಇನ್ನು ಈ ಫ್ಯಾನ್ ಸ್ಪೀಡ್ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಸಿಕ್ಸ್ಟಿ ಟು ತ್ರೀ ಟೆನ್ ವೋಟ್ ನಲ್ಲಿ ಹೈಯೆಸ್ಟ್ ಆರ್ ಪಿ ಎಮ್ ಸ್ಪೀಡ್ ನಲ್ಲಿ ರನ್ ಆಗುತ್ತೆ ಸೊ ನಮ್ಮ ಹಾಲ್ಗೆ ಅಥವಾ ರೂಮ್ ಗೆ ಒಂದು ಒಳ್ಳೆಯ ಗಾಳಿಯನ್ನು ಆರಾಮಾಗಿ ಮಾಡಬಹುದು ಆಮೇಲೆ ಇನ್ನೊಂದು ನಿಮ್ಗೆ ಹೇಳೋದು ಮರುತ್ತೆ ಬೇರೆ ಬೇರೆ ಬ್ರ್ಯಾಂಡ್ ಫ್ಯಾನ್ ಇಲ್ಲಿ ಯೂಸ್ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ಬ್ಲೇಡ್ಸ್ಗಳ ಮೇಲೆ ಪದೇ ಪದೇ ಡಸ್ಟ್ ಕೂತ್ಕೊಂಡಿರುತ್ತೆ ಸೊ ಎವ್ರಿ ವೀಕ್ ಒಂದ್ಸರಿ ಟೆನ್ ಡೇಸ್ ಅದನ್ನ ಕ್ಲೀನ್ ಮಾಡಬೇಕಾಗುತ್ತೆ ಬಟ್ ಈ ಫ್ಯಾನ್ ಅಲ್ಲಿ ಸೊ ಇಲ್ಲಿ ಡಸ್ಟ್ ರಿಪೆಲ್ಲೆಂಟ್ ಕೋಟಿಂಗ್ ನ ಕೊಟ್ಟಿರೋದ್ರಿಂದ ನಿಮಗೆ ಈ ಒಂದು ರೇಖೆಗಳ ಮೇಲೆ ಒಂದು ಬ್ಲೇಡ್ಸ್ಗಳ ಮೇಲೆ ಯಾವುದೇ ಕಾರಣಕ್ಕೂ ಒಂದು ಡಸ್ಟ್ ಕೂತ್ಕೊಳ್ಳಲ್ಲ ನೀವು ಕ್ಲೀನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲಿ ಬರಲ್ಲ ಅಂತ ಹೇಳ್ಬೋದು ಸೊ ಇನ್ನು ವಿಶೇಷವಾಗಿ ಫೈವ್ ಸ್ಟಾರ್ ರೇಟಿಂಗ್ ಇರತಕ್ಕಂಥ ಫ್ಯಾನ್ ಇದಾಗಿರುವಂತದ್ದು ಹೌದು ನೀವು ಒಂದು ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು ಫಿಫ್ಟಿ ತ್ರೀ ಪರ್ಸೆಂಟ್ವರೆಗೂ ನೀವು ಇಲ್ಲಿ ಎಲೆಕ್ಟ್ರಿಸಿಟಿನ ಇಲ್ಲಿ ನೀವು ಸೇವ್ ಮಾಡ್ಬೋದು ಅಂದ್ರೆ ಸಾವಿರದ ಐದುನೂರ ಹದಿನೆಂಟು ರೂಪಾಯಿ ನಿಮಗೆ ಒಂದು ವರ್ಷಕ್ಕೆ ಇಲ್ಲಿ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಒಂದು ನಲವತ್ತಾರು ವರ್ಷಗಳ ಕಾಲ ಒಂದು ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ತುಂಬ ಒಂದು ಓಲ್ಡ್ ಕಂಪ್ನಿ ಒಂದು ವಿಗಾರ್ಡ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಐದು ವರ್ಷಗಳ ಕಾಲ ವಾರಂಟಿ ಸಹಿತ ಸಿಗ್ತಾ ಇರೋದೊಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ಇಷ್ಟೊಂದು ಫೀಚರ್ನ ಇಲ್ಲಿ ಕೊಟ್ಟಿರೋದ್ರಿಂದ ನಾವು ಈ ಒಂದು ಫ್ಯಾನ್ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ನ ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ಮಾಡಿಕೊಂಡು ನಿಮಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದು ಈ ಫ್ಯಾನ್ ನೀವು ಆರಾಮಾಗಿ ಪರ್ಚೇಸ್ ಮಾಡಿ ಎಂಜಾಯ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಎಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್